ತಾಲೂಕಿನ ಉಪನೋಂದಣಿ ಕಚೇರಿಗೆ ಹೊಸ ಕಟ್ಟಡ ಮಂಜೂರಾತಿಗೊಳಿಸಬೇಕೆಂದು ಆಗ್ರಹಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಾವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಲಿಂಗಸೂರು ಪಟ್ಟಣದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿ ಅನೇಕ ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಇರುವುದರಿಂದ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕಚೇರಿಯ ಕೆಲಸಕ್ಕಾಗಿ ಬರುವ ಸಾರ್ವಜನಿಕರು ಪರದಾಡುವಂತಾಗಿದ್ದು ಜಮೀನು ನಿವೇಶನ ಮಾರಾಟ ಖರೀದಿ ವಿವಾಹ ನೋಂದಣಿ ಸೇರಿದಂತೆ ನಾನಾ ಕೆಲಸಗಳಿಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪನೋಂದಣಿ ಕಚೇರಿಗೆ ಬರುತ್ತಾರೆ. ಕಟ್ಟಡ ಬಾಡಿಗೆ ಕಟ್ಟಡವಾಗಿರುವುದರಿಂದ ಶೌಚಾಲಯ ಅದರಲ್ಲೂ ಮಹಿಳೆಯರಿಗಾಗಿ ಪ್ರತ್ಯೇಕ ಶೌಚಾಲಯ ಇಲ್ಲದೆ ಹೀನಾಯ ಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡದ ಹೊರಗೆ ಸಾರ್ವಜನಿಕರು ಕುಳಿತುಕೊಳ್ಳಲು ಸಮರ್ಪಕ ಜಾಗ ಕೂಡ ಇಲ್ಲದೆ ಎಲ್ಲೆಂದರಲ್ಲಿ ನಿಲ್ಲಬೇಕಾದ ಸ್ಥಿತಿ ಇದ್ದು ಕುಡಿಯುವ ನೀರಿಗಾಗಿಯೂ ಅಕ್ಕಪಕ್ಕದ ಹೋಟೆಲ್ಗಳಲ್ಲಿ ನೀರು ಕರೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಉಪನೋಂದಣಿ ಕಚೇರಿಯನ್ನ ಹೊಸ ಕಟ್ಟಡ ನಿರ್ಮಿಸಿ ಅಲ್ಲಿ ಮಹಿಳೆಯರಿಗೆ ಶೌಚಾಲಯ ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಲಾಯಿತು. ಬರುವ ಸಂಬಂಧಿತ ಕಚೇರಿ ಅನೇಕ ವರ್ಷಗಳಿಂದ ಬಾಡಿಗೆ ಕಟ್ಟಡ ಬಾಗಿರುವುದರಿಂದ ಅಲ್ಲಿ ಯಾವುದೇ ಮೂಲಭೂತ ತೊಂದರೆಗಳು ಇಲ್ಲ. ಪ್ರತ್ಯೇಕ ಕೆಲಸಕ್ಕೆ ಬರುವ ಸಾರ್ವಜನಿಕರು ಪರದಾಡುವಂತಾಗಿದೆ. ಕಚೇರಿ ಜಾಮೀನು ನಿವೇಶನದ ಮಾರಾಟ ಖರೀದಿ ವಿವಾಹ ನಡೆಯಲು ಸೇರಿದಂತೆ ನಾನಾ ಕೆಲಸಗಳಿಗಾಗಿ ಸರ್ವರಿಗೆ ಹೆಚ್ಚಿನ ಕಚೇರಿ ಬಾಡಿಗೆ ಕಟ್ಟಡವಾಗಿ ಬಾಗಿರುವುದರಿಂದ ಶೌಚಾಲಯ ಅದರಲ್ಲೂ ಮಹಿಳೆಯರಿಗಾಗಿ ಪ್ರತ್ಯಕ್ಷ ಶೌಚಾಲಯ ಇಲ್ಲದೆ ಮಹಿಳೆಯರು ಯಾವಾಗಲೂ ಜೋಡಿ ಅನ್ನುವ ಸಜೆಷನ್ ಹೋಗುವ ನ್ಯಾಯ ಸ್ಥಿತಿ ನಿರ್ಮಾಣವಾಗಿ ಕಟ್ಟಡದ ವರೆಗೆ ಸಾರ್ವಜನಿಕರು ಕುಳಿತುಕೊಳ್ಳಲು ಸಂಪರ್ಕ ಜಾಗಿರುತ್ತದೆ. ಇದರಲ್ಲಿ ನಿಲ್ಲದ ಪರಿಸ್ಥಿತಿ ಕಚೇರಿಯಲ್ಲಿ ಕುಡಿಯುವ ನೀರಿನ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆಂಜನೇಯ ಭಂಡಾರಿ, ನಾಗರಾಜ್ ನಾಯಕ್, ಭೀಮೇಶ್, ರವಿ ಸಿ ಗುತ್ತೇದಾರ್, ಶರಣು ಹೆಚ್ ಶಲವಾದಿ, ಮುತ್ತು ಬೋವಿ ಸೇರಿದಂತೆ ಇತರರು ಇದ್ದರು.